ಬಡವರು ಎಲ್ಲರೂ ಕೂಡ ಒಂದು ಸೇಫೆಸ್ಟ್ ಕಾರು ಗ್ಲೋಬಲ್ ಎಂಡ್ ಕ್ಯಾಪ್ ನಲ್ಲಿ 5 ಔಟ್ ಆಫ್ 5 ಸ್ಟಾರ್ ರೇಟಿಂಗ್ ಗಳನ್ನು ಪಡೆದುಕೊಂಡಿರುವಂತ ಕಾರುಗಳು ಅದು ಕೂಡ ಸೇಫ್ಟಿ ಫೀಚರ್ಸ್ ಗಳನ್ನು ಹೊಂದಿರುವಂತ ಕಾರುಗಳು ಅಂತ ಕಾರುಗಳನ್ನು ತೆಗೆದುಕೊಳ್ಳಬೇಕು ಅಂತಂದ್ರೆ ಸಾಕಷ್ಟು ಹಣವನ್ನ ಕೊಡಬೇಕಾಗುತ್ತೆ ಆದರೆ ಅದನ್ನ ಕಡಿಮೆ ಬೆಲೆಯಲ್ಲಿ ಯಶಸ್ವಿಯಾಗಿ ಬಡ ಜನರು ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಕೊಂಡುಕೊಳ್ಳಬಹುದು ಅಂತ ಕಾರುಗಳನ್ನು ದೇಶಕ್ಕೆ ಪರಿಚಯಿಸಿದಂತ ವ್ಯಕ್ತಿಗಳ ಒಂದು ಸಾಲಿನಲ್ಲಿ ರತನ್ ಟಾಟಾ ಅವರು ನಿಲ್ತಾರೆ ಅದು ಭಾರತದಲ್ಲಿ ಸ್ವದೇಶಿ ನಿರ್ಮಿತ ಒಂದು ಕಾರನ್ನ ಬಿಡುಗಡೆ ಮಾಡಿದಂತ ಒಂದು ಹೆಗ್ಗಳಿಕೆ ಕೂಡ ರತನ್ ಟಾಟಾ ಅವರಿಗೆ ಸಲ್ಲತ್ತೆ ಇನ್ನು ರತನ್ ಟಾಟಾ ನಿನ್ನೆ ತಡರಾತ್ರಿ 11:30 ರ ಸುಮಾರಿಗೆ ವಿಧಿವಶರಾಗಿದ್ದಾರೆ ಅಧಿಕೃತವಾಗಿ ಟಾಟಾ ಗ್ರೂಪ್ ಆಫ್ ಕಂಪನಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನೆನೆ ತಡರಾತ್ರಿ ಮಾಹಿತಿಯನ್ನ ಬಹಿರಂಗಪಡಿಸಿದೆ ರತನ್ ಟಾಟಾ ಅವರು ಇನ್ನಿಲ್ಲ ಅವರು ವಿಧಿವಶರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ರತನ್ ಟಾಟಾ ನೆನೆ ತಡರಾತ್ರಿ ವಿಧಿವಶರಾಗಿದ್ದಾರೆ ಅಂತ ಟಾಟಾ ಗ್ರೂಪ್ ಆಫ್ ಕಂಪನಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ನೆನೆ ತಡರಾತ್ರಿ ಮಾಹಿತಿಯನ್ನ ಪ್ರಕಟಿಸಿದೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು ಇನ್ನು ಬ್ಯಾಚುಲರ್ ಆಗಿ ಜೀವನವನ್ನ ಕಳೆದಂತ ರತನ್ ಟಾಟಾ ಅವರ ಜೀವನದಲ್ಲಿ ಜೀವಮಾನದ ಸಾಧನೆಯನ್ನು ಕೂಡ ಮಾಡಿದರು ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸುವ ರೀತಿಯಲ್ಲಿ ಕಾರುಗಳ ಒಂದು ಉದ್ಯಮದಲ್ಲಿ ಬೆಳೆದು ನಿಂತರು ಯಾವ ಕಂಪನಿಗಳು ಅವರನ್ನು ಅವಮಾನಿಸಿ ಹೊರಹಾಕಿದ್ವು ಆ ಕಂಪನಿಗಳೇ ಅವರಿಗೆ ರೆಡ್ ಮ್ಯಾಟ್ ಹಾಕಿ ರೆಡ್ ಕಾರ್ಪೆಟ್ ಹಾಕಿ ಅವರನ್ನು ಸ್ವಾಗತ ಮಾಡುವಂತಾಯಿತು ಯಾವ ಕಂಪನಿಗಳು ನೀವು ಮುಳುಗ ಹೋಗ್ತೀರಿ ಅಂತ ಹೇಳ್ತಾ ಇದ್ವು ಕಂಪನಿಗಳು ಅದೇ ಕಂಪನಿಗಳು ನಮ್ಮನ್ನು ಉಳಿಸಿ ಅಂತ ಅವರ ಮುಂದೆ ನಿಂತಿದ್ವು ಭಾರತ ಆಗಿರಬಹುದು ಜಾಗತಿಕ ಮಟ್ಟದಲ್ಲಾಗಿರಬಹುದು ನಮ್ಮನ್ನು ಉಳಿಸಿ ಅನ್ನುವಂತಹ ದಿನಗಳೂ ಕೂಡ ಬಂದಿತ್ತು ಅಷ್ಟರ ಮಟ್ಟಿಗೆ ರತನ್ ಟಾಟಾ ಅವರು ಬೆಳೆದು ನಿಂತರು ಭಾರತದಲ್ಲಿ ಬಡವರ ಒಂದು ಕಾರಿನ ಕನಸು ಮಧ್ಯಮ ವರ್ಗಗಳ ಕಾರಿನ ಕನಸು ಆ ಕನಸನ್ನು ನನಸು ಮಾಡಿದಂತಹ ಹೆಗ್ಗಳಿಕೆ ರತನ್ ಟಾಟಾ ಅವರಿಗೆ ಸಲ್ಲುತ್ತೆ ಯಾಕಂದರೆ ಕೇವಲ ಸಿರಿವಂತರು ಮಾತ್ರ ಕಾರ್ ಕೊಂಡುಕೊಳ್ಳಬಹುದು ಅನ್ನುವಂತಹ ಒಂದು ಜಮಾನ ಇತ್ತು ಅದಾದ ನಂತರ ರತನ್ ಟಾಟಾ ಅವರು ಬಡವರೂ ಕೂಡ ಕಾರನ್ನು ಹೊಂದಬಹುದು ಅನ್ನುವ ನಿಟ್ಟಿನಲ್ಲಿ ನ್ಯಾನೋ ಕಾರನ್ನು ಭಾರತಕ್ಕೆ ಜಗತ್ತಿಗೆ ಪರಿಚಯ ಮಾಡಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಒಂದು ನ್ಯಾನೋ ಕಾರು ಗಮನ ಸೆಳೆದಿತ್ತು ಯಾಕಂದರೆ 1 ಲಕ್ಷ ರೂಪಾಯಿಗೆ ಒಂದು ಕಾರನ್ನು ಕೊಂಡುಕೊಳ್ಳಬಹುದು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಷ್ಟು ಕಡಿಮೆ ಬೆಲೆಯಲ್ಲಿ ಒಂದು ಕಾರನ್ನು ಜಗತ್ತಿಗೆ ಪರಿಚಯಿಸಿದಂತಹ ಒಂದು ಹೆಗ್ಗಳಿಕೆ ರತನ್ ಟಾಟಾ ಅವರಿಗೆ ಸಲ್ಲುತ್ತೆ